ಆತ್ಮೀಯ ವಿದ್ಯಾರ್ಥಿಗಳೇ, ಈ ತರಗತಿಗೆ ಸ್ವಾಗತ. ನಾನು ನಿಮ್ಮ ಕನ್ನಡ ಶಿಕ್ಷಕ ಪ್ರಶಾಂತ್. ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಚಾಕ್ರಿ ಎಂಬ ಒಂದು ಪಾಠವನ್ನು ತಿಳಿದುಕೊಳ್ಳುವ ಮೂಲಕ ನಾವು ನೀವುಗಳೆಲ್ಲ ಚಿರಪರಿಚಯವಿರತಕ್ಕಂಥ ಒಂದು ಸನ್ನಿವೇಶ ಅಲ್ವಾದು ಚಿತ್ರಣ, ಜಾತ್ರೆ ಹೇಗಿರುತ್ತೆ, ಅಲ್ಲಿ ಏನೇನು ಕಾರ್ಯಗಳು ನಡೀತೇವೆ, ಅಲ್ಲಿ ಏನೇನು ನಾವು ನೋಡ್ತೇವೆ, ಇದೆಲ್ಲದರ ಮಾಹಿತಿ ನಮಗೆ ಗೊತ್ತಿರತಕ್ಕಂಥದ್ದು. ಹಾಗೆ ಈ ಒಂದು ಪಾಠದಲ್ಲಿ ಒಬ್ಬ ರಾಜು ಮತ್ತು ಕಮಲಾ ಎನ್ನುವರು ತನ್ನ ತಾತನ ಜೊತೆಗೆ ಜಾತ್ರೆ ಹೋಗಿದ್ದಾರೆ. ಆ ಜಾತ್ರೆಯಲ್ಲಿ ಕಂಡಂತಹ ಚಿತ್ರಗಳನ್ನು ಮತ್ತು ಅವರಿಗೆ ತಿಳಿಯಲಾಗದೇ ಇರತಕ್ಕಂತಹ ವಿಷಯಗಳ ಬಗ್ಗೆ ತಿಳಿದುಕೊಳ್ತಕ್ಕಂಥ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಅಂದರೆ ಇವರು ತಿಳ್ಕೊಳ್ಳೋದ್ರ ಮೂಲಕ ನಮಗೆ ಅದನ್ನು ತಿಳಿಸ್ತಾ ಇದ್ದಾರೆ. ತಾತ ಮಕ್ಕಳೇ, ಯಾಕೆ ಇಲ್ಲಿ ನಮ್ಮ ತಂದೆ ನಾವು ತಿಳ್ಕೊಳ್ಳೋಕ್ಕೆ ಅಂದರೆ ಅವರ ತಾತನ ಮೂಲಕ ಇಲ್ಲಿ ರಾಜು ಮತ್ತು ಕಮಲ ತಿಳ್ಕೊಳ್ತದಲ್ಲ, ಆ ಕಮಲ ಮತ್ತು ರಾಜು ಯಾರಪ್ಪ ಅಂದರೆ ನಾವುಗಳೇ, ಅಂದರೆ ನಾವು ಸಹಿತ ಅದರ ಬಗ್ಗೆ ನಾವು ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ನಾವಿಲ್ಲಿ ಮಾಡಬೇಕಾಗಿದೆ. ಈಗಾಗಲೇ ಕಳೆದ ತರಗತಿಯಲ್ಲಿ ನಾವೀಗಾಗಲೇ ಕಂಸಾಳೆ ನೃತ್ಯದ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಕಂಸಾಳೆ ನೃತ್ಯ ಅನ್ನೋದು ಒಂದು ಜಾನಪದ ಕಲಾ ಮೇಳ ಅಲ್ವಾ. ಆ ಕಲಾ ಮೇಳದ ಬಗ್ಗೆ ನಾವು ಈಗಾಗಲೇ ತಿಳ್ಕೊಂಡಿರ್ತಕ್ಕಂಥದ್ದು. ಈ ತರಗತಿಯಲ್ಲಿ ಇನ್ನು ಇತರೆ ಜಾನಪದ ಕಲಾ ಮೇಳಗಳ ಬಗ್ಗೆ ನಾವು ಇಲ್ಲಿ ತಿಳಿದುಕೊಳ್ಳುವ ಒಂದು ಪ್ರಯತ್ನವನ್ನು ಈಗ ಮಾಡೋಣ. ಆಯ್ತಾ ಮಕ್ಕಳೇ, ಕಂಸಾಳೆಯವರು ಮುಂದೆ ಹೋಗುತ್ತಿದ್ದಂತೆ ಢಬ್ ಢಬ್ ಸದ್ದು ಮಾಡುತ್ತಾ ಬಂದ ತಂಡವನ್ನು ಕಮಲ ಕುತೂಹಲದಿಂದ ನೋಡಿದಳು. ಆ ತಂಡದ ಬಗ್ಗೆ ತಿಳಿಯಲು ಆಸೆಯಿಂದ ತಾತ, ಅವರು ಯಾರು ಎಂದು ಕೇಳಿದಳು. ಅದಕ್ಕೆ ತಾತ, ಅವರು ವೀರದೇವರ ಭಕ್ತರು, ಅವರು ಡೊಳ್ಳನ್ನು ಬಡಿಯುತ್ತಾ ನೃತ್ಯ ಮಾಡುತ್ತಿದ್ದಾರೆ. ಡೊಳ್ಳು ಎಂದರೆ ಒಂದು ಬಗೆಯ ಚರ್ಮವಾದ್ಯ, ಅದರ ಭಾರವು ಹೆಚ್ಚು, ಹಾಗೆ ನಾದವೂ ಹೆಚ್ಚು. ನೋಡು, ಅವರು ಕೋಲಿಂದ ಡೊಳ್ಳನ್ನು ಬಾರಿಸುತ್ತಾ ಹೇಗೆ ಬೇರೆ ಬೇರೆ ಭಂಗಿಗಳಲ್ಲಿ ನೃತ್ಯ ಮಾಡುತ್ತಿದ್ದಾರೆ. ಈ ನೃತ್ಯವನ್ನು ಜಾತ್ರೆ, ಉತ್ಸವ, ಕಲಾಮೇಳ, ಹಬ್ಬ ಮುಂತಾದ ಸಂದರ್ಭಗಳಲ್ಲಿ ಮಾಡುತ್ತಾರೆ. ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಈ ಕಲೆ ಹೆಚ್ಚಾಗಿ ಕಂಡುಬರುತ್ತದೆ ಎಂದರು. ವಿದ್ಯಾರ್ಥಿಗಳೇ, ಇಲ್ಲಿ ಕಂಸಾಳೆ ನೃತ್ಯದವರು ಮುಂದೆ ಹೋಗ್ತಾ ಇರುವ ಹಾಗೆ ಅದರ ಹಿಂದೆ ಅನುಸರಿಸಿಕೊಂಡು ಬರ್ತಕ್ಕಂತಹ ಇನ್ನೊಂದು ಕಲಾತಂಡವನ್ನು, ಜಾನಪದ ಕಲಾತಂಡವನ್ನು ನೋಡಿರ್ತಕ್ಕಂತಹ ಇಲ್ಲಿ ಕಮಲ ತನ್ನ ತಾತನ ಕೇಳ್ತಾರೆ, ತಾತ ಇವರು ಯಾರು? ಅವಳಿಗೆ ಕುತೂಹಲ ಆಗುತ್ತೆ, ಅವಳಿಗೆ ಅದರ ಬಗ್ಗೆ ತಿಳ್ಕೊಳ್ತಕ್ಕಂಥ ಒಂದು ಉತ್ಸಾಹ ಬರುತ್ತೆ. ಅದರಿಂದ ಅವರ ತಾತನ ಕೇಳ್ತಾಳೆ, ತಾತ ಇವರು ಯಾರು? ರಾಜು ಕೇಳಿದಾಗ ಅವರು ಕಂಸಾಳೆ ಅಂತ ಹೇಳಿದಲ್ಲ, ಹಾಗಾದರೆ ಇವರು ಯಾರು ಅಂತ ಇಲ್ಲಿ ಕಮಲ ಕೇಳಿದಾಗ ಅದಕ್ಕೆ ತಾತ ಹೇಳ್ತಾಳೆ, ಇವರು ಯಾರಪ್ಪ ಅಂದರೆ ವೀರದೇವರ ಭಕ್ತರು. ವೀರದೇವರ ಭಕ್ತರು ಇವರು, ವೀರದೇವರ ಭಕ್ತರು. ಇವರು ಬಾರಿಸ್ತಾ ಇರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಡೊಳ್ಳು. ಡೊಳ್ಳು ಇವರು ಬಾರಿಸ್ತಕ್ಕಂಥ ವಸ್ತು ಯಾವುದು? ಡೊಳ್ಳು ಬಡಿತಾ ಇದ್ದಾರೆ. ಈ ಡೊಳ್ಳು ಅಂದರೆ ಏನಪ್ಪ ಅಂದರೆ ಒಂದು ಬಗೆಯ ಚರ್ಮವಾದ್ಯ, ಒಂದು ಬಗೆಯ ಚರ್ಮವಾದ್ಯ. ಇನ್ನು ಹೆಚ್ಚಾಗಿ ನಮ್ಮ ಭಾಗದಲ್ಲಿ ಈ ಕುರುಬ ಜನಾಂಗ ಅಂತ ಏನು ಬರುತ್ತೋ ಅವರು ಈ ವೀರದೇವರ ಭಕ್ತರಾಗಿರ್ತಾರೆ. ಹಾಗೆ ಅವರು ಈ ಡೊಳ್ಳನ್ನು ಬೆಳೀತಾರೆ, ಯಾಕಂದರೆ ಅವರು ಕುರಿಗಳನ್ನ ಸಾಕ್ತಾರಲ್ಲ, ಆ ಕುರಿ ಚರ್ಮವನ್ನು ತೆಗೆದುಕೊಂಡು ಏನು ಮಾಡ್ತಾರೆ, ಈ ಡೊಳ್ಳನ್ನು ಅವರು ತಯಾರು ಮಾಡ್ತಕ್ಕಂಥ. ಹಾಗೆ ಬೇರೆ ಬೇರೆ ಪ್ರಾಣಿಗಳ ಚರ್ಮವನ್ನು ಬಳಸ್ಕೊಳ್ಬೋದು, ಆದರೆ ಈ ಕುರಿ ಚರ್ಮವನ್ನು ಅವರು ಹೆಚ್ಚಾಗಿ ಬಳಸ್ಕೊಂಡು ಈ ಡೊಳ್ಳನ್ನು ಬಳಸ್ತಾರೆ. ಈಗ ಬಿಡಿ, ಆರ್ಟಿಫಿಷಿಯಲ್ ಆಗಿ ಫೈಬರು ಅಥವಾ ಇದು ಬಂದ್ಬಿಟ್ಟಿದೆ. ಸೊ ಅವಾಗಿನ ಡೊಳ್ಳುಗಳು ಈಗಿನ ಡೊಳ್ಳುಗಳು ಭಾಳ ವ್ಯತ್ಯಾಸವನ್ನು ಕಾಣ್ತವೆ ಅಲ್ವಾ. ಅವಾಗಿನ ಡೊಳ್ಳುಗಳು ಭಾರಿ ಭಾರವಾಗಿದ್ದವು, ಯಾಕಂದರೆ ಅದು ಸುತ್ತಲಿಗೆ ಬರ್ತಕ್ಕಂತಹ ಏನು ಪಟ್ಟಿ ಇದ್ದಾವೆ ಅಲ್ಲಿಗೆ ಅದು ಮರದಿಂದ ರೆಡಿ ಆಗ್ತಾ ಇತ್ತು. ಆ ಮರ ದಪ್ಪವಾಗಿರ್ತಕ್ಕಂಥದ್ದು, ಅದೇ ಒಂದು ಭಾರ ಆಗ್ತಾ ಇತ್ತು. ಮತ್ತು ಆ ಎರಡೂ ಕಡೆ ಏನು ಚರ್ಮವನ್ನು ಹೊಲಿತಾ ಇದ್ರಲ್ಲ, ಆ ಚರ್ಮವು ದಪ್ಪವಾಗಿರ್ತಕ್ಕಂಥದ್ದು, ಅದು ಆ ಹಗ್ಗವನ್ನು ಅಥವಾ ದಾರವನ್ನು ತೆಗೆದುಕೊಂಡೇ ಮಾಡ್ತಾ ಇದ್ರೆ ಸುತ್ತಕ್ಕೂ ಹೊಲಿತಾ ಇದ್ರು. ಆದರೆ ಈಗ
ಸಿಲ್ವರ್ ತಾಟ್ ಬಂದಿದೆ ಪ್ಲೇಟು, ಅದಕ್ಕೆ ಆ ಕಡೆ ಈ ಕಡೆ ಫೈಬರ್ ಸೀಟ್ಗಳನ್ನು ಹಾಕಿಬಿಡ್ತಾರೆ. ತುಂಬ ಭಾರ ಏನಿಲ್ಲ, ಭಾರ ಅಂತ ಏನಿಲ್ಲ, ಸ್ವಲ್ಪ ವೇಟ್ಲೆಸ್ಟ್ ಅಂತಲೇ ಹೇಳ್ಬೋದು. ವೇಟೇ ಇರಲ್ಲ, ತೂಕನೇ ಇರಲ್ಲ, ಭಾರನೇ ಇರಲ್ಲ, ಅಂತಹ ಡೊಳ್ಳುಗಳು ಈಗ ಬಂದಿದೆ. ಹಾಗೆ ಆವಾಗಿನ ಡೊಳ್ಳುಗಳು ಏನಿತ್ತಪ್ಪ ಅಂತಂದರೆ ಭಾರವಾಗಿರ್ತಕ್ಕಂಥವುಗಳೆಲ್ಲ ಅವನ್ನ ನಡು ಕಟ್ಕೊಳ್ತಿದ್ರು, ನಡಕ್ಕೆ ಕಟ್ಕೊಂಡು ಸೊಂಟಕ್ಕೆ ಕಟ್ಕೊಂಡು ಏನು ಮಾಡ್ತಿದ್ರು ಅಂದರೆ ಒಂದು ದಪ್ಪವಂಥ ಕೋಲನ್ನು ಒಂದು ಕಡೆ ಕೋಲು ಬಿಡೋದು, ಇನ್ನೊಂದು ಕಡೆ ಕೈದು ಬಡಿತಾ ಇದ್ರು. ಹೀಗೆ ಬಡಿಯುವಾಗ ಅದರಿಂದ ನಾದವೂ ಸಹಿತ ಏನು ಮಾಡ್ತಾ ಇತ್ತು, ಭಾರವೂ ಹೆಚ್ಚು ಹಾಗೆ ನಾದವೂ ಹೆಚ್ಚು. ಅದು ನೋಡೋದು ಢೊಳ್ ಢೊಳ್ ಅಂತ ಶಬ್ದ ಬರುತ್ತೆ, ನೀವೆಲ್ಲ ನೋಡಿರ್ತೀರ ಸಾಮಾನ್ಯವಾಗಿ ನಮ್ಮ ಕಡೆ ಕಂಡು ಬರ್ತಕ್ಕಂಥ ಒಂದು ಜಾನಪದ ಕಲಾ ಮೇಳನೆ. ನಮ್ಮ ಊರಲ್ಲಿ ನಿಂತು ನಿಮ್ಮ ಊರಲ್ಲಿ ಯಾವುದೇ ಊರಲ್ಲ ಇರ್ಬೋದು ಈ ಒಂದು ಡೊಳ್ಳು ಕುಣಿತದವರು ಇದೇ ಇರ್ತಾರೆ. ಆದರೆ ಈಗಿನ ಒಂದು ಅದು ಬೇರೆ, ಈಗಿನ ಡೊಳ್ಳು ಕುಣಿತಗಳೇ ಬೇರೆ. ಅರ್ಥ ಆಯ್ತಾ ಮಕ್ಕಳೇ? ಅವು ಭಾರವಾಗಿದ್ದವು, ನಡುಕೊಟ್ಕೊಂಡು ಒಂದು ಕೋಲಿನಿಂದ ಬಾರಿಸ್ತಾ ಹೋಗ್ತಾ ಇದ್ರು. ಭಾರವೂ ಹೆಚ್ಚಿತ್ತು, ಹಾಗೆ ನಾದವೂ ಸಹಿತ ಹೆಚ್ಚಾಗಿ ಬರ್ತಾ ಇತ್ತು. ಹಾಗೆ ಈ ಡೊಳ್ಳು ಕುಣಿತ ಅವರು ಸುಮ್ಮನೆ ಬಾರಿಸ್ತಾ ಇರಲಿಲ್ಲ, ಹೇಗೆ ಕಂಸಾಳೆಯವರು ಕೂತ್ಕೊಂಡು ನಿಂತು ಬಾಗಿ ಬಳಕೆ ಹೇಗೆ ನೃತ್ಯ ಮಾಡ್ತಾಯಿದ್ರು, ಹೀಗೆ ಇವರು ಒಬ್ಬರ ಮೇಲೊಬ್ಬರು ಒಬ್ಬರ ಮೇಲೊಬ್ಬರು ಹತ್ತಿ ಹತ್ತಿ ಒಂದು ಗೋಪುರವನ್ನೇ ಮಾಡ್ತಾರೆ. ಮತ್ತು ಬಗ್ಕೊಂಡು ಅಥವಾ ಕೂತ್ಕೊಂಡು ನೃತ್ಯ ಮಾಡ್ತಾ ತಿರುಗುತ್ತಾ ಹೀಗೆ ಹಲವಾರು ಬಗೆಗಳಲ್ಲಿ ಹಲವಾರು ರೀತಿಗಳಲ್ಲಿ ಏನು ಮಾಡ್ತಾರೆ, ಈ ಡೊಳ್ಳನ್ನು ಅವರು ಬಾರಿಸ್ತಾ ಮುಂದೆ ಹೋಗ್ತಿರ್ತಾರೆ. ಈ ನೃತ್ಯವನ್ನು ನಾವು ಉತ್ಸವಗಳಾಗಿರ್ಬೋದು, ಕಲಾಮೇಳಕ್ಕಿರ್ಬೋದು, ಜಾತ್ರೆ ಇರ್ಬೋದು, ಹಬ್ಬಗಳಿರ್ಬೋದು, ಶುಭ ಕಾರ್ಯಗಳಿರ್ಬೋದು, ದೇವರ ಉತ್ಸವಗಳಿರ್ಬೋದು, ಎಲ್ಲ ಕಡೆ ಇದ್ರೆ ನಾವಿದನ್ನ ಸಾಮಾನ್ಯವಾಗಿ ನಾವು ನೋಡ್ತೀವಿ. ಅದು ಹೆಚ್ಚಾಗಿ ಕಂಡು ಬರತಕ್ಕಂಥದ್ದು ಎಲ್ಲಪ್ಪ ಅಂದರೆ ಈ ಉತ್ತರ ಕರ್ನಾಟಕ ಭಾಗಗಳಲ್ಲಿ.